ಇನ್ನು ಈ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಪೊಲೀಸರು ನಾಜೀರ್ ಹುಸೇನ್ ಅವರ ಬೆಂಬಲಿಗರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದಂಥ ಆರೋಪದಡಿಯಲ್ಲಿ ಅವರ ಬೆಂಬಲಿಗರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಮೂವರು ಬೆಂಬಲಿಗರನ್ನು ಕರೆಸಿ ಪೊಲೀಸರು ಪ್ರಶ್ನೆ ಕೇಳ್ತಾರೆ. ಘೋಷಣೆ ಕೂಗುವಾಗ ನಾಜೀರ್ ಅವರ ಎಡ ಮತ್ತು ಬಲಭಾಗದಲ್ಲಿ ಮತ್ತು ಹಿಂದೆ ಇದ್ದಂಥ ಬೆಂಬಲಿಗರು ಯಾರಿದ್ದಾರೆ ಅವರನ್ನು ಕರೆಸಿಕೊಂಡು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಮೂವರನ್ನು ವಿಚಾರಣೆಗೊಳಪಡಿಸಿದ್ದಾರೆ. ತಮ್ಮ ಜೊತೆಗಿದ್ದ ಕಾರ್ಯಕರ್ತರ ಕುರಿತು ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಇನ್ನು ಈ ವೇಳೆ ಯಾರು ವಿಚಾರಣೆಗೆ ಕರೆದಿದ್ದಾರೋ ಅವರು ಒಂದು ಸಮರ್ಥನೆ ಕೊಡ್ತಿದ್ದಾರಂತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಅಂದರೆ AI ಮೂಲಕ ಈ ವಿಡಿಯೋ ಎಡಿಟ್ ಆಗಿದೆ. ರಾ ವಿಡಿಯೋದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ, ಅಂದರೆ ಇದು ಎಡಿಟೆಡ್ ವಿಡಿಯೋ, ತನಿಖೆ ನಡೀತಾ ಇದೆ ಅಂತ ಪೊಲೀಸ್ ವಿಚಾರಣೆಯ ಬಳಿಕ ನಿಜಾಮ್ ಎಂಬಾತ ಅಂದರೆ ನಾಜೀರ್ ಹುಸೇನ್ ಅವರ ಬೆಂಬಲಿಗ ಹೇಳ್ಕೊಂಡಿದ್ದಾನೆ. ನೋಡ್ರಿ, ಮೀಡಿಯಾದಲ್ಲಿ ಏನ್ ಕ್ಲಿಪ್ ನಡೀತಾ ಇದೆಯಾ ಅದು ಡಾಕ್ಟರ್ಡ್ ವಿಡಿಯೋ, ನಮ್ಮ ಹತ್ರ ರಾ ವಿಡಿಯೋ ಇದೆ. ಅದರಲ್ಲಿ ಯಾವ ಕಾರಣಕ್ಕೂ ಯಾವ ತರ ಘೋಷಣೆ ಇಲ್ಲ, ಯಾವ ತರ ಅದು ಈ ತರ ಇದು ಡಾಕ್ಟರ್ಡ್ ವಿಡಿಯೋ ಎಡಿಟೆಡ್ ವಿಡಿಯೋ ಇದೆಯಲ್ಲ, ಅದ್ ಎಲ್ಲ ಫೇಕ್ ಇರೋದು. ಘಟನೆ ನಡೆದಿಲ್ಲ ರೀ, ಅಲ್ಲೇ ನಾನೇ ಇದ್ದೆ, ಅದ್ ಘಟನೆ ಇಲ್ಲ. ತನಿಖೆ ನಡೀತಾ ಇದೆ, ನಡೀಲಿ. ನಿಮ್ಮನ್ನ ವಿಚಾರಣೆ ಮಾಡಿದಾಗ ಕನಿಷ್ಠ ಎಷ್ಟು ನಿಮಿಷ ಬೇಕಾಗುತ್ತಲ್ವಾ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 10 seconds ಅಲ್ಲಿ ನೀವು ವಿಡಿಯೋ ಮಾಡಬಹುದು. ನಮ್ಮ ಹತ್ರ ರಾ ವಿಡಿಯೋ ಇದೆ. ಆ ರಾ ವಿಡಿಯೋದಲ್ಲಿ ಯಾವ ಕಾರಣಕ್ಕೂ ಆ ತರ ಚಿಹ್ನಿತ ಘೋಷಣೆ ಇಲ್ಲ. ನಾವ್ ಎಲ್ಲಿ ಹೆಲ್ಪ್ ಕೊಡ್ಬೇಕಾಗಿತ್ತು ಅಲ್ಲಿ ಕೊಟ್ಟಿದೀವಿ. ಥ್ಯಾಂಕ್ ಯು. ನಿಮ್ಮ ಹತ್ರ ಏನ್ ವಿಚಾರಣೆ ಮಾಡೋದು ಸರ್? ಬೈ ಚಾನ್ಸ್ ಏನಾದ್ರು ಆ ತರ ಘೋಷಣೆ ಆಗಿದೆ ಅಂತ ಕೇಳಿದ್ರು, ನಾನ್ ಯಾವ ಕಾರಣಕ್ಕೂ ಅಲ್ಲಿ ಘೋಷಣೆ ಆಗಿಲ್ಲ. ಏನಾದ್ರೂ ಆಗಿದ್ರೆ ಆಗಿಲ್ಲ. ಆ ಎಡಿಟೆಡ್ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದಾರಲ್ಲ, 10 ಸತಿ ಕೂಡ್ತಾ ಅವ್ರೆ ಅಲ್ಲಿ ಆಗ್ಲೇ ಇಲ್ಲ. ಆ ಘಟನೆ ಆಗಿದ್ರೆ ನಾವೇನಾದ್ರೂ ಹೇಳ್ಬೋದು, ಆ ಘಟನೆನೇ ಇಲ್ಲ, ಅದಕ್ಕೆ ಏನ್ ಹೇಳೋದು ಈಗ? 25 ಜನ ಅಂದ್ರೆ ನಾಜೀರ್ ಹುಸೇನ್ ಅವರ ಲಿಸ್ಟ್ನಲ್ಲಿ 25 ಜನ ಬಂದಿದ್ರು. ಮತ್ತೆ ನಿಮ್ದು ರಿಯಾಕ್ಷನ್ ಅಂದ್ರೆ ಒಂದು ಪಾಕಿಸ್ತಾನ ಅನ್ನೋ ಪದ ಕೇಳಿದಾಗ ಏ ಯಾರು ರಿಯಾಕ್ಷನ್ ಸಡನ್ ಆಗಿ ಹಿಂಗ್ ಬರುತ್ತೆ? ನಮ್ಮ ಎನಿಮಿ ದೇಶಕ್ಕೆ, ನಮ್ಮ ದೇಶಕ್ಕೆ ಯಾರು ವಿರೋಧ ಮಾಡ್ತಾವ್ರೆ ಅವ್ರ ಬಗ್ಗೆ ಏನಾದ್ರು ಜಿಂದಾಬಾದ್ ಹೇಳಕ್ ಆಗತ್ತಾ ನಮ್ಗೆ? ಆ ಸೌಂಡ್ ಅದ್ ಆಗ್ಲೇ ಇಲ್ವಲ್ಲ ರಿಯಾಕ್ಷನ್ ಮಾಡಕ್ಕೆ, ಅದ್ ಆಗೇ ಇಲ್ಲ. ಆಗಿದ್ರೆ ನಾವು ಅಲ್ಲೇ ಕ್ರಮ ತಗೊಂತ ಇದ್ವಿ. ಅಲ್ಲಿ ಏನಾದ್ರು ಆಗಿದ್ರೆ ನಾವೇ ಅವ್ರಿಗೆ ವಶ ಪಟ್ಟು ಪೊಲೀಸ್ ಅವ್ರಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ. ಆಗ್ಲಿಲ್ಲ ಸರ್. 25 ಜನದ ಲಿಸ್ಟ್ ಕೊಟ್ಟಿದ್ದೀರಾ, ಯಾರ್ಯಾರು? ನನ್ಗೆ ಅದು 25 ಜನ, 30 ಜನ, 50 ಜನ ನನ್ಗೆ ಏನು ಗೊತ್ತಿಲ್ಲ. ಇರ್ಲಿ ತಗೊಂಡಿದ್ದಾರೆ, ಅವ್ರೆಲ್ಲರೂ ಮಾತಾಡ್ಲಿ. ನೋಡ್ರಿ, ನಾವು ಈ ದೇಶದಲ್ಲಿ ಇರೋರು, ಈ ದೇಶದಲ್ಲಿ ನಾವು ಬದುಕಿರೋದು ಹುಟ್ಟಿರೋದು ಎಲ್ಲ ಆಗಿದೆ. ನಾವು ಈ ದೇಶದಲ್ಲಿ ನಮ್ಮ ಜೀವ ಆಗೋದು, ಇದಕ್ಕೆ ನಾವು ನಮ್ಮ ಜೀವ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ. ಯಾವ ಕಾರಣಕ್ಕೂ ನಮ್ಮ ವಿರೋಧ ದೇಶಕ್ಕೆ ನಾವು ಯಾವತ್ತೂ ಜಿಂದಾಬಾದ್ ಹೇಳಕ್ಕೆ ಚಾನ್ಸೇ ಇಲ್ಲ. ಥ್ಯಾಂಕ್ ಯು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಇರೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಲೈವ್ ಹೋಗ್ತಿರ್ಬೇಕಾದ್ರೆ AI ಟೆಕ್ನಾಲಜಿಯನ್ನು ಬಳಸಿ ಎಡಿಟಿಂಗ್ ಮಾಡ್ತಾರೆ ಅಂತಂದ್ರೆ ಬಹಳ ಅದ್ಭುತ ಆಯ್ತಿದು. ಇದು ನಿಜಾಮ ಅವರೇ ಕಂಡುಹಿಡಿದಿರುವಂಥ ಟೆಕ್ನಾಲಜಿನ ಏನು ಕತೆ? ರಕ್ಷತ್ತಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ನಿಜಾಮ್ ಅವರು ಸತ್ಯ ಹರಿಶ್ಚಂದ್ರ ಅಲ್ಲ, ಅಥವಾ ನಾಸೀರ್ ಹುಸೇನ್ ಹಿಂದೆ ಇರುವಂಥ ಬೆಂಬಲಿಗರು ಯಾರು ಕೂಡ ಇಲ್ಲಿ ಸತ್ಯ ಹರಿಶ್ಚಂದ್ರ ಅಲ್ಲ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರಿರ್ತಾರೆ ಅವರು ಎನ್ಕ್ವೈರಿಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಆ್ಯಸ್ ಯೂಶ್ವಲ್ ಆಗಿ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ತಮ್ಮನ್ನು ತಾವು ಡಿಫೆಂಡ್ ಮಾಡಿಕೊಳ್ಳುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವರು ಮಾಡಿದ್ರು, ಅದೇ ರೀತಿಯಲ್ಲಿ ಈಗ ಕೂಡ ಅವರು ಮಾಡ್ತಾ ಇರುವಂಥದ್ದು. ಅಂದರೆ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಸಿ ನೇರವಾಗಿ ನೇರ ಪ್ರಸಾರ ಆಗ್ತಿರುವಂಥ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಸಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಘೋಷಣೆಗಳನ್ನು ಕೂಗಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಆ್ಯಸ್ ಯೂಶ್ವಲ್ ಯಾರ ಮೇಲೆ ಆರೋಪ ಬಂದರೂ ಕೂಡ ಅವರು ತಮ್ಮ
ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದೇ ಕೆಲಸವನ್ನ ಈಗ ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಸದ್ಯ ಎನ್ಕ್ವೈರಿ ಮಾಡ್ಬೇಕಾಗಿರುವಂತವ್ರು ಪೊಲೀಸರು. ರಾ ಫೋಟೇಜ್ ಅಂದ್ರೆ ನಿಜಾಮ್ ಅವರ ಬಳಿ ಇರುವಂತಹ ರಾ ಫೋಟೇಜ್ ಆಗ್ಲಿ ಅಥವಾ ಅವರ ನಾಸೀರ್ ಹುಸೇನ್ ಅವರ ಬೆಂಬಲಿಗರ ಬಳಿ ಇರುವಂತಹ ರಾ ಫೋಟೇಜ್ ಅನ್ನ ಮಾತ್ರ ತೆಗೆದುಕೊಂಡು ವೆರಿಫೈ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಮಾಧ್ಯಮಗಳಿತ್ತು, ಜೊತೆಗೆ ವಿಧಾನಸೌಧದ ಸಾಕಷ್ಟು ಸಿಸಿಟಿವಿ ಫೋಟೇಜ್ಗಳು ಕೂಡ ಇದಾವೆ. ಆ ಒಂದು ಮದರ್ ಫೋಟೇಜ್ಗಳು ಅಂದ್ರೆ ಮದರ್ ಎವಿಡೆನ್ಸ್ಗಳು ಏನಿರ್ತವೆ ಅದನ್ನ ಇಟ್ಕೊಂಡು ಕಂಪ್ಲೀಟ್ ಆಗಿ ಎಫ್ ಎಸ್ ಎಲ್ ಗೆ ಕಳಿಸಬೇಕಾಗುತ್ತೆ. ಎಫ್ ಎಸ್ ಎಲ್ ಗೆ ಕಳಿಸಿ ಅಲ್ಲಿ ಎಫ್ ಎಸ್ ನಲ್ಲಿ ಪರಿಶೀಲನೆ ಮಾಡಿ ನಂತರ ಏನ್ ರಿಪೋರ್ಟ್ ಬರುತ್ತೆ ಆ ರಿಪೋರ್ಟ್ ನ ಆಧಾರದ ಮೇಲೆ ಅಲ್ಲಿ ಈ ರೀತಿಯ ಘೋಷಣೆ ಕೂಗುದ್ರ ಇಲ್ವಾ ಅನ್ನೋದನ್ನ ಪೊಲೀಸರು ಎನ್ಕ್ವೈರಿ ಸಂದರ್ಭದಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಬೆಂಬಲಿಗರನ್ನ ಅಂದ್ರೆ ನಾಸೀರ್ ಹುಸೇನ್ ಅವರ ಮೂರು ಜನ ಬೆಂಬಲಿಗರನ್ನ ಕರೆಸಿ ಈಗಾಗಲೇ ವಿಧಾನಸೌಧ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ಕೂಡ ಎನ್ಕ್ವೈರಿಯನ್ನ ಮಾಡಿದ್ದಾರೆ. ಎನ್ಕ್ವೈರಿ ಸಂದರ್ಭದಲ್ಲಿ ಆ ಜಾಗದಲ್ಲಿ ಅಂದ್ರೆ ನಿನ್ನೆ ಆ ಘೋಷಣೆ ಕೂಗಿದ ಜಾಗದಲ್ಲಿ ನಿಮ್ಮ ಜೊತೆಯಲ್ಲಿ ಯಾರೆಲ್ಲ ಇದ್ರು ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ಪಡೆಯುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಈಗ ನಿಜಾಮ್ ಅವರು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ ಗಳೇನಿದೆ, ನಮ್ಗೆ ದೇಶಭಕ್ತಿ ಇದೆ, ಜೊತೆಗೆ ನಾವು ಈ ದೇಶದಲ್ಲೇ ಹುಟ್ಟಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ಘೋಷಣೆಯನ್ನ ಏನಾದ್ರೂ ನಮ್ಮ ಮುಂದೆ ಕೂಗಿದ್ರೆ ನಾವು ಅವ್ರಿಗೆ ಅಲ್ಲೇ ಶಿಕ್ಷೆಯನ್ನ ಕೊಡ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತದ್ದು ನಿಜಾಮ್ ಅವರ ಒಂದು ಹೇಳಿಕೆ ಏನಿದೆ ಈ ಒಂದು ಪ್ರಕರಣಕ್ಕೆ ಅಪ್ರಸ್ತುತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಪೊಲೀಸರು ಎನ್ಕ್ವೈರಿ ಮಾಡಬೇಕಾಗುತ್ತೆ. ಎಫ್ ಎಸ್ ಎಲ್ನಲ್ಲಿ ಬರುವಂತಹ ವರದಿಯ ಆಧಾರದ ಮೇಲೆ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಹಾಗಾಗಿ ಈಗಾಗಲೇ ಆ ಒಂದು ಫೋಟೇಜ್ ಅನ್ನ ಇಟ್ಕೊಂಡು ಪ್ರೈವೇಟ್ ಲ್ಯಾಬ್ಗಳಿಗೂ ಕೂಡ ಹೋಗೋದಕ್ಕೆ ಬಿಜೆಪಿ ಪಕ್ಷದವರು ಕೂಡ ಈಗಾಗಲೇ ಯೋಚನೆ ಮಾಡಿರೋದ್ರಿಂದ ಮುಂದಿನ ಹಂತದಲ್ಲಿ ಪೊಲೀಸರು ಆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಬಳಿಕ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ, ಜೊತೆಗೆ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಏನು ವರದಿ ಬರುತ್ತೆ ಇದು ಪ್ರಮುಖವಾಗ್ತಾ ಹೋಗುತ್ತೆ. ರಕ್ಷತ್, ಧನ್ಯವಾದ ಸಂದೇಶ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.